नमस्कार सिटी न्यूज के स्वागत मुख्यांशगळु बलगानूरिन चन्नवीर शरणर 29ने पुण्यस्मरणोत्सव हागू जात्रा महोत्सव लेडीज बार चलनचित्र फेब्रवरी 16ಕ್ಕೆ ತೆರೆಗೆ ವಾರ್ತೆಗಳ ವಿವರ ಬಳಗಾನೂರಿನ ಚನ್ನವೀರ ಶರಣರ 29ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಮೌನಯೋಗಿ ಚಿಕ್ಕನಕೊಪ್ಪದ ಶ್ರೀ ಚನ್ನವೀರ ಶರಣರ 29ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಫೆಬ್ರವರಿ 15ರಿಂದ 17ರವರೆಗೆ ಜರುಗಲಿದೆ ಎಂದು ಪೂಜ್ಯ ಶ್ರೀ ಶಿವಶಾಂತವೀರ ಶರಣರು ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಪತ್ರಿಕಾ ಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಪತ್ರಿಕಾ ಗೋಷ್ಠಿಯಲ್ಲಿ ಎಎನ್ ನಾಗರಳ್ಳಿ ವಿಬಿ ಪೊಲೀಸ್ ಪಾಟೀಲ್ ಎಂಬಿ ಸಿಕೆ ದೇಸಾಯಿ ವಿಎಸ್ ಹಿರೇಮಠ್ ಎಸ್ಬಿ ಪಾಟೀಲ್ ಮಹದೇವಪ್ಪ ಗೌರಿಪುರ ಎಸ್ಎಸ್ ಪಾಟೀಲ್ ಶಿವಲಿಂಗ ಶಾಸ್ತ್ರಿ ಹಿರೇಮಠ್ ಸಿದ್ದಾಪುರ್ ಶಶಿಧರ್ ಗುಳರೆಡ್ಡಿ ಬಿವೈ ಡೊಳಿನ್ ವಿಶ್ವನಾಥ್ ಕಮ್ಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬಸವಾದಿ ಶಿವಶರಣರನ್ನ ದಯಾಗನ ಗವಿಸಿದ್ದೇಶನನ್ನ ಮಹಾಮೈಮರಾದ ಪೂಜ್ಯ ಶ್ರೀ ಚನ್ನವೀರ ಶರಣರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಪುಣ್ಯ ಸ್ಮರಣೋತ್ಸವ ಅದರಂಗವಾಗಿ ಶ್ರೀಮಠದಲ್ಲಿ ಧಾರ್ಮಿಕವಾಗಿರತಕ್ಕಂತ ಸಾಮಾಜಿಕವಾಗಿರತಕ್ಕಂತ ಜನಪರವಾಗಿರತಕ್ಕಂತ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಮಹಾತ್ಮರ ಜೀವನ ದರ್ಶನ ಅನ್ನುವಂತ ಆಧ್ಯಾತ್ಮಿಕ ಪ್ರವಚನವನ್ನು 9 ದಿನಗಳ ಕಾಲ ಏರ್ಪಡಿಸಿ ಶರಣರ ಸಂದೇಶವನ್ನು ಮುಟ್ಟಿಸುವಂತ ಕಾರ್ಯವನ್ನು ಶ್ರೀಮಠ ಮಾಡುತ್ತಾ ಇದೆ ಜಾತ್ರೆಯ ಅಂಗವಾಗಿ ಸುಮಾರು 45 ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಿ ಬಡವರಿಗೆ ಅಸಹಾಯಕರಿಗೆ ಇದೊಂದು ಜಾತ್ರೆ ಉತ್ಕೃಷ್ಟವಾಗಿರತಕ್ಕಂತ ಕಾರ್ಯಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಪುಣ್ಯಸ್ಮರಣೆಯ ನೆಪದಲ್ಲಿ ಶರಣಶ್ರೀ ಪ್ರಶಸ್ತಿ ಪ್ರದಾನವನ್ನು ಮಾಡುವುದರ ಮೂಲಕ ಅನೇಕ ಸಾಧಕರನ್ನು ಗುರುತಿಸಿ ಅವರಿಗೆ ಶರಣರ ಹೆಸರಿನಲ್ಲಿ ಶರಣಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಜಾನಪದ ಸಾಹಿತ್ಯ ಕಲಾ ಮೇಳವನ್ನು ಕೂಡ ಏರ್ಪಡಿಸುವುದರ ಮೂಲಕ ನಮ್ಮ ಹಿಂದಿನ ಜಾನಪದದ ಸಾಹಿತ್ಯ ಉಳಿಬೇಕು ಬೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯವನ್ನು ಸಂಯೋಜನೆ ಮಾಡಿದೆ ಅನ್ನುವಂತ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ ಫೆಬ್ರವರಿ 16ರಂದು ಶ್ರೀಮಠದ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಗಳು ಮೂಡಿ ಬರ್ತವೆ ಸುಮಾರು 1.5 ರಿಂದ 2 ಲಕ್ಷ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ ನಮ್ಮ ಪತ್ರಿಕಾ ವರದಿಗಾರರು ಹಾಗೂ ಟಿವಿ ವರದಿಗಾರರು ಸುಮಾರು ವರ್ಷಗಳಿಂದ ನಮ್ಮ ಶ್ರೀಮಠದ ಜಾತ್ರೆಯನ್ನು ಪರಿಚಯಿಸುವುದರ ಮೂಲಕವಾಗಿ ರಾಜ್ಯದ ತುಂಬೆಲ್ಲ ಶ್ರೀಮಠದ ಸತ್ಕಾರ್ಯಗಳು ನಡೆಯಬೇಕಾದರೆ ತಮ್ಮೆಲ್ಲರ ಸೇವಾ ಮನೋಭಾವನೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕಾರಣ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜಾತ್ರೆ ಅನ್ನೋದು ನೆಪ ಅದರ ಅಂಗವಾಗಿ ಜನಗಳಿಗೆ ಸದ್ಭಕ್ತರಿಗೆ ಎಲ್ಲ ಸಮುದಾಯದವರಿಗೆ ಅನೇಕ ಸಾರ್ಥಕವಾಗಿರತಕ್ಕಂಥ ಕಾರ್ಯಗಳು ನಡೆಯಬೇಕು ಅಂತ ದೃಷ್ಟಿಯಲ್ಲಿ ನಮ್ಮ ಜೊತೆಗೆ ಎಲ್ಲ ಸದ್ಭಕ್ತರು ಶರಣ ಬಳಗದ ಹಿರಿಯರು ಅನೇಕ ಮಹಾದಾನಿಗಳು ಈ ಕಾರ್ಯದಲ್ಲಿ ಕೈಗೂಡಿಸಿ ಇದೊಂದು ಗ್ರಾಮೀಣ ಪ್ರದೇಶದಲ್ಲಿ ಉತ್ಕೃಷ್ಟವಾಗಿರತಕ್ಕಂಥ ಜಾತ್ರೆ ಅನ್ನೋದಕ್ಕೆ ಒಂದು ಹೆಜ್ಜೆ ಗುರುತಾಗಿದೆ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತಾವೆಲ್ಲ ವಿಷಯವನ್ನು ವರದಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತು ವಿರಾಮ ನೀಡ್ತೇನೆ ಲೇಡೀಸ್ ಬಾರ್ ಚಲನಚಿತ್ರ ಫೆಬ್ರವರಿ 16ಕ್ಕೆ ತೆರೆಗೆ ಡಿಸಿಎಂ ಪ್ರೊಡಕ್ಷನ್ ಲಾಂಛನದಲ್ಲಿ
ಟಿಎಂ ಸೋಮರಾಜು ಅವರ ನಿರ್ಮಾಣದ ಲೇಡೀಸ್ ಬಾತ್ ಸಿನಿಮಾ ಇದೇ ಫೆಬ್ರವರಿ 16ರಂದು ತೆರೆಗೆ ಬರಲಿದೆ ಎಂದು ಚಿತ್ರ ನಿರ್ದೇಶಕ ಮುತ್ತು ಹೇಳಿದರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನಾವು ಲೇಡೀಸ್ ಬಾರ್ ಅನ್ನುವಂತಹ ಚಲನಚಿತ್ರದ ತಂಡದೊಂದಿಗೆ ಇದ್ದೀವಿ. ನಮ್ಮ ಜೊತೆಗೆ ನಿರ್ಮಾಪಕರು, ನಿರ್ದೇಶಕರು ಮತ್ತು ಸಂಕಲನಕಾರರು ಅವರಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಅವ್ರ ಮಾತುಗಳಲ್ಲೇ ಇವತ್ತು ನಮ್ಮ ಸಿಟಿ ಟಿ ವಿ ಮುಖಾಂತರ ಹಂಚಿಕೊಳ್ತಾ ಇದ್ವಿ. ಈಗ ನಿರ್ದೇಶಕರಾಗಿರ್ತಕ್ಕಂಥ ಮುತ್ತು ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮುತ್ತು ಅವರು. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ನಾನು ಲೇಡೀಸ್ ಬಾರ್ ಚಿತ್ರದ ನಿರ್ದೇಶಕ. ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಲೇಡೀಸ್ ಬಾರ್ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಕತೆ. ನಾನೇ ಕತೆ, ಚಿತ್ರಕತೆ, ಸಂಭಾಷಣೆ, ನಿರ್ದೇಶನ ಮಾಡಿರೋ ಚಿತ್ರ. ಆಮೇಲೆ ಈ ಸಿನಿಮಾದಲ್ಲಿ 4 ಹಾಡುಗಳಿದವು. ಹರ್ಷ ಕೋಗೊಡ ಕಂಪೋಸರ್. 3 ಫೈಟ್ ಇದೆ. ಚಂದ್ರು ಬಂಡೆ ಫೈಟ್ ಮಾಸ್ಟರ್. ಭಾಳೊಂದು ಸೋಡಾ ಗ್ಲಾಸು ಕರ್ನಾಟಕದಾದ್ಯಂತ, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳೊಂದು ಸೋಡಾ ಗ್ಲಾಸು ಸಾಂಗು ತುಂಬ ವೈರಲ್ ಆಗ್ತಾ ಇದೆ. ಅದನ್ನು ಬರೆದಂಥವ್ರು ಮನವರ್ಷಿ ನೌಲ್ಗೊಂದವರು, ಅವರು ಕೂಡ ಉತ್ತರ ಕರ್ನಾಟಕದವರು, ಆತ್ಮೀಯ ಸ್ನೇಹಿತರು. ಅದಾದಮೇಲೆ ಪ್ರತಿಯೊಬ್ಬ ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ನು ಈ ಸಿನಿಮಾದ ಹೀರೋ, ಕತೆ ಹೀರೋ. ಕತೆಯಲ್ಲೇ ಯಾವುದೇ ಕಾರಣಕ್ಕೂ ನಾಯಕಿ ನಾಯಕ ಅಂತ, ನಾಯಕ ಮತ್ತು ನಾಯಕಿ ಅಂತ ಬರಲ್ಲ. ಕತೆನ ಹೀರೋ. ಅದಾದಮೇಲೆ ನೋಡಿ, ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ವೀಣಾ ಸ್ಮೂರ್ತಿ ಅಂತ. ಅವರು ತುಂಬ ಸೀನಿಯರ್ ಕ್ಯಾಮ್ರಾಮ್ಯಾನ್. ಭೂಪತಿ, ಫ್ರೆಂಡ್ಸು, ಈ ಥರ ದೊಡ್ಡ ದೊಡ್ಡ ಮಾಡತಕ್ಕಂಥ ಕ್ಯಾಮ್ರಾಮ್ಯಾನ್ ಅವರು ನಮ್ಮ ಸಿನಿಮಾ ಕ್ಯಾಮ್ರಾಮ್ಯಾನು. ಆಮೇಲೆ ಶಿವರಾಜ್ ಮೇವು ಅಂತ, ಅವರು ನಮ್ಮ ಸಿನಿಮಾದ ಎಡಿಟ್ರು, ಸಂಕಲನಕಾರರು. ತುಂಬ ಅದ್ಭುತ, ಅವ್ರ ಕೈ ಚಳಕ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ. ಅದಾದಮೇಲೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಪ್ರಭು ಸರ್ ಆಗಿರ್ಬೋದು, ನಮ್ಮ ವೀರೇಶ್ವರ ಆಗಿರ್ಬೋದು, ನಮಗೆ ಬೆನ್ನೆಲುಬಾಗಿತ್ತು. ಪ್ರಚಾರನ ಕರ್ನಾಟಕ ಜನಕ್ಕೆ ಮನೆ ಮನೆಗೂ ತುಂಬ ಅದ್ಭುತವಾಗಿ ತಲುಪಿಸ್ತಾ ಇದ್ದಾರೆ. ಅವರು ಕೂಡ ಈ ನಮ್ಮ ಚಾನಲ್ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ದಯವಿಟ್ಟು ಫೆಬ್ರವರಿ 16ರಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ನಮಗೆ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸಿನಿಮಾನ ಒಂದೊಳ್ಳೆ ಕತೆ ಇದೆ ಅದು. ದಯವಿಟ್ಟು ಸಿನಿಮಾ ಚಿತ್ರಮಂದಿರದಲ್ಲಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನಿದೆ ಅಂತ. ಲೇಡೀಸ್ ಬಾರ್ ಬಾರ್ ಒಳಗಡೆ ಒಂದು ಕಿಕ್ ಇದೆ ಸರ್, ಆ ಕಿಕ್ನ ಎಂಜಾಯ್ ಮಾಡಿ ಸರ್. ನಾನು ಲೇಡೀಸ್ ಬಾರ್ ಚಿತ್ರದ ಸಂಕಲನಕಾರ ಶಿವರಾಜ್ ಮೇಹು ಅಂತ. ಲಂಕೆ, ಗಜಪಡೆ, ಬಿಸಿಲೆ ಅನ್ನೋ ಇನ್ನು ಹಲವಾರು ಸಿನಿಮಾಗಳಿಗೆ ಸಂಕಲನ ಕಾರ್ಯ ಮಾಡಿದ್ದೀನಿ. ಹಾಗೆ ಈ ನಮ್ಮ ಲೇಡೀಸ್ ಬಾರ್ ಚಿತ್ರಕ್ಕೂ ಸಂಕಲನ ಕಾರ್ಯ ಮಾಡಿದ್ದೀನಿ. ನಿಮಗೆ ಈ ಲೇಡೀಸ್ ಬಾರ್ ಅಂದ ತಕ್ಷಣ ಏನಪ್ಪ ಇದು, ಬಾರ್ ಬಗ್ಗೆ ಸಿನಿಮಾ, ಫ್ಯಾಮಿಲಿ ಜೊತೆ ಹೋಗ್ಬೋದಾ, ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಾ ಅನ್ನೋ ಅನುಮಾನಗಳು ಸಹಜ ಟೈಟ್ನ ಕೇಳೋದು. ಆದರೆ ಖಂಡಿತವಾಗ್ಲೂ ಮನೆ ಮುಂದೆ ಎಲ್ಲ ಕೂತು ಎಂಜಾಯ್, ಯಾವುದೇ ಮುಜುಗರ ಇರದೆ ನೋಡ್ಬೋದಾದ ಚಿತ್ರ ಲೇಡೀಸ್ ಬಾರ್. ಇದರಲ್ಲಿ ನಿಮಗೆ ಯಾವುದೇ ನಾಯಕ ನಾಯಕ ನಟಿ, ಒಂದು ಹೀರೋ ಅವನ ಸುತ್ತ ಕತೆ ಅಂತಿಲ್ಲದೆ ಒಂದು ಕತೆಯೇ ಮುಖ್ಯ ಪಾತ್ರವಾಗಿರುವಂಥ ಸಿನಿಮಾ. ನಿಮ್ಮನ್ನೆಲ್ಲ ಮನೋರಂಜನೆ ಮಾಡೋದರಲ್ಲಿ ಯಾವುದೇ ಡೌಟ್ ಇಲ್ಲ. ದಯವಿಟ್ಟು ಇದೇ ತಿಂಗಳು 16ನೇ ತಾರೀಕು ಚಿತ್ರಮಂದಿರಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಫ್ಯಾಮಿಲಿ ಸಮೇತ ಸಿನಿಮಾಗೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಲೇಡೀಸ್ ಬಾರ್ ಚಲನಚಿತ್ರ ಒಂದು ವಿಭಿನ್ನ ಶೈಲಿಯ ವಿಶೇಷವಾದ ಚಲನಚಿತ್ರವಾಗಿದ್ದು, ಮಹಿಳೆಯರ ಇಂದಿನ ಏನು ತೊಂದರೆಗಳಿದೆ, ಸಮಸ್ಯೆಗಳಿದೆ, ನಾನಾ ಕಾರಣಗಳಿಂದ ಮಹಿಳೆಯರು ಬಾರ್ಗೆ ಹೋಗಿ ಯಾವ ರೀತಿ ಕುಡಿತಾ ಇದ್ದಾರೆ, ಧೂಮಪಾನ ಮಾಡ್ತಾ ಇದ್ದಾರೆ, ಇದೆಲ್ಲ ಒಂದು ದೃಷ್ಟಿಕೋನದಲ್ಲಿ ಈ ದಿನದ ಸಮಾಜದಲ್ಲಿರುವಂಥ ನೈಜತೆಯನ್ನು ನಾವು ತೆರೆ ಮೇಲೆ ತಂದು ಜನತೆಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಉತ್ತಮ ಮನೋರಂಜನೆಯ ಮೂಲಕ ಅದ್ಭುತ ಕಲಾವಿದರುಗಳು ಇದ್ದಾರೆ ಇದರಲ್ಲಿ, ನಾನಾ ರೀತಿಯ ಕಲಾವಿದರೆ, ಮಜಾಭಾರತದ ಕಲಾವಿದರೆ, ಕಾಮಿಡಿ ಕಲಾಡಿ ಕಲಾವಿದರೇ ಇದ್ದಾರೆ, ಟಿವಿ ಕಾರ್ಯಕ್ರಮದ ಕಲಾವಿದರೇ ಇದ್ದಾರೆ, ಹಾಗೂ ಚಲನಚಿತ್ರದ ಒಳ್ಳೆಯ ಕಲಾವಿದರ ತಂಡವೇ ಇದರಲ್ಲಿದೆ. ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯವನ್ನು ನೀಡಿದ್ದಾರೆ. ನೀವು ಈ ಚಲನಚಿತ್ರವನ್ನು ನೋಡಿ ಖಂಡಿತ ಅಭೂತಪೂರ್ವ ಮನೋರಂಜನೆ ಜೊತೆಗೆ ಒಂದು ಆತ್ಮವಿಶ್ವಾಸದೊಂದಿಗೆ ಬದುಕಿನ ಮುಂದಿನ ಮಾರ್ಗಕ್ಕೆ ಯಾವ ರೀತಿಯ ಬದಲಾವಣೆ ಆಗಬೇಕು, ಸಮಾಜದ ಒಂದು ದೃಷ್ಟಿಕೋನದಲ್ಲಿ ಈ ಸಿನಿಮಾ ಹೇಗೆ ಬಂದಿದೆ ಅನ್ನೋದನ್ನು ನಿಮಗೆ ಒಂದು ಅದ್ಭುತ ಮೆಸೇಜ್ನೊಂದಿಗೆ ಒಂದು ಸಂದೇಶವನ್ನು ಕೂಡ ಉತ್ತಮವಾದ ರೀತಿಯಲ್ಲಿ ಈ ಸಿನಿಮಾ ನಿಮ್ಗೆ ತಲುಪಿಸುತ್ತೆ. ಈ ಚಲನಚಿತ್ರ ಕನ್ನಡ ಅಪ್ಪಟ ಕನ್ನಡ ಚಲನಚಿತ್ರ. ಈ ಚಲನಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಗಲಿ, ಸಹಕಾರ ಸಿಗಲಿ. ಪ್ರೋತ್ಸಾಹದೊಂದಿಗೆ ದಯಮಾಡಿ ಎಲ್ಲರೂ ಆಶೀರ್ವದಿಸಿ ಹಾಗೂ ಚಲನಚಿತ್ರವನ್ನು ಚಲನಚಿತ್ರ ಮಂದಿರಗಳಲ್ಲಿ ನೋಡಿ ನಮ್ಮನ್ನು ಬೆಂಬಲಿಸಿ
ಹತ್ತಾರು ಜನರಿಗೆ ನಿಮ್ಮ ಮೂಲಕ ಪ್ರತಿಯೊಬ್ಬ ಜನಜನತೆಗೂ ಮನೆ ಮನೆಗೂ ತಲುಪಿಸಿ, ಇದರಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಹೆಸರು ಬರೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಲೇಡೀಸ್ ಬಾರ್ ಸಿನಿಮಾ 16 ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ನಿಮಗೆಲ್ಲ ಲೇಡೀಸ್ ಬಾರ್ ಅಂದ ತಕ್ಷಣ ಏನೋ ಒಂದು ಕಲ್ಪನೆಯೇ ಬೇರೆ ಆಗಿಬಿಡ್ತದೆ. ಸಹಜವಾಗಿ ಪುರುಷರಿಗೆ ಬಾರ್ಗಳಿರೋದು ಹೆಚ್ಚು, ಎಲ್ಲ ಕಡೆಗೂ ಅದೇ ಹೆಚ್ಚು. ಇತ್ತೀಚಿನ ದಿನಗಳಲ್ಲಿ ಲೇಡೀಸ್ ಸಹಿತ ಬಾರ್ಗಳಿಗೆ ಹೋಗುವುದು, ಕುಡಿತದ ಚಟಕ್ಕೆ ದಾಸರಾಗುವಂಥ ಸಂಪ್ರದಾಯ, ಕೆಟ್ಟ ಸಂಪ್ರದಾಯ ಬೆಳೀತಾ ಇದೆ. ಇದರಿಂದ ಆಗುವ ಅನಾಹುತಗಳು ಏನು ಅನ್ನುವುದನ್ನು ಮುತ್ತುವರು ಈ ಲೇಡೀಸ್ ಬಾರ್ ಅನ್ನುವಂಥ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡುವ ಮೂಲಕ ಹಾಸ್ಯ ಮತ್ತು ಈ ಕುಡಿತದಿಂದ ಏನಾಗ್ತದೆ, ಕುಟುಂಬದಲ್ಲಿ ಏನೆಲ್ಲ ಆಗ್ತದೆ, ಅದು ಮಹಿಳೆ ಕುಡಿತದಿಂದ ಆಗುವಂಥ ದುಷ್ಪರಿಣಾಮಗಳು ಏನು ಅನ್ನುವುದನ್ನು ಈ ಚಿತ್ರದ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡೋದಕ್ಕೆ ಈ ಸಿನಿಮಾದಲ್ಲಿ ತೆರೆಗೆ ಬರ್ತಾ ಇದೆ. ಈ ಸಿನಿಮಾ ನೋಡಿ ಒಂದು ಒಳ್ಳೆಯ ಸಂದೇಶ ಇದೆ. ಈ ಸಂದೇಶವನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸುವ ಕೆಲಸವನ್ನು ನೀವೆಲ್ಲರೂ ಮಾಡಬೇಕಾಗಿ ಕೋರಿಕೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳಗಾನೂರಿನ ಚನ್ನವೀರ ಶರಣರ 29ನೇ ಪುಣ್ಯಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ. ಲೇಡೀಸ್ ಬಾರ್ ಚಲನಚಿತ್ರ ಫೆಬ್ರವರಿ 16ಕ್ಕೆ ತೆರೆಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.